ಎಸ್ ಬಿಗ್ ಬಾಸ್ ಮನೆಗೆ ರಾಕೇಶ್ ಅಡಿಗ ಅವರು ಈಗಷ್ಟೇ ಗ್ರ್ಯಾಂಡ್ ಎಂಟ್ರಿ ನ ಕೊಟ್ಟಿದ್ದಾರೆ ರಾಕೇಶ್ ಅಡಿಗ ಅವರ ಬಗ್ಗೆ ನಿಮಗೆ ಹೇಳಬೇಕು ಅಂತನೇ ಇಲ್ಲ ತನ್ನ ಫಸ್ಟ್ ಸಿನಿಮಾ ಜೋಶ್ ಮೂಲಕನೇ ಫುಲ್ ಕರ್ನಾಟಕದಾದ್ಯಂತ ಹೆಸರನ್ನ ಸಂಪಾದಿಸಿದವರು ಸೋ ಸಾಕಷ್ಟು ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ರಾಕೇಶ್ ಅಡಿಗ ಅಂತಂದ್ರೆ ನೇರವಾದಂತ ಮಾತು ತನಗೆ ಅನ್ಸಿದ್ದನ್ನ ಅದು ತಪ್ಪಿರಲಿ ಸರಿಯಿರಲಿ ನೇರವಾಗಿ ಮಾತಾಡೋ ಒಂದು ಗುಣದಿಂದಲೇ ಅವರು ಗುರುತಿಸಿಕೊಂಡಿರುವಂತದ್ದು ಹಾಗೆ ನಿಮಗೆ ನಿಮಗೆ ತುಂಬಾ ಚೆನ್ನಾಗಿ ಇದು ಗೊತ್ತಿರಲಿಕ್ಕಿಲ್ಲ ಇವಾಗ ಏನು ನಾವು ಆಲ್ ಓಕೆ ಡಿಟ್ಟೋ ರಾಪ್ ಸಿಂಗರ್ಸ್ ನ ನೋಡ್ತಾ ಇದೀವಿ ಸೋ ಕನ್ನಡದ ಫಸ್ಟ್ ರಾಪ್ ಸಿಂಗರ್ ರಾಕೇಶ್ ಅಡಿಗ ಅವರು ಸೋ ಅವರಿಂದಾನೇ ಒಂದು ಕನ್ನಡದ ರಾಪ್ ಸಾಂಗ್ ಸ್ಟಾರ್ಟ್ ಆಗಿದ್ದು ಒಂದು ಟೀಮ್ ಎಲ್ಲ ಇತ್ತು ಸೋ ಅವರು ಕನ್ನಡದ ಫಸ್ಟ್ ರ್ಯಾಪರ್ ಅಂತಾನೆ ಹೇಳಬಹುದು ರಾಕೇಶ್ ಅಡಿಗ ಅವರು ಸಾಕಷ್ಟು ಆಲ್ಬಮ್ ಸಾಂಗ್ ಅನ್ನು ಕೂಡ ಅವರು ಮಾಡಿದ್ದಾರೆ ಸೋ ಗಾಂಜಾ ವಿಚಾರ ಯಾವಾಗ ಜಾಸ್ತಿ ವೈರಲ್ ಆಯ್ತು ಆಗ ಅವರು ತಮ್ಮ ನೇರ ನುಡಿಗಳನ್ನು ಮಾತಾಡೋ ಮೂಲಕನೇ ಫುಲ್ ವೈರಲ್ ಆಗಿದ್ರು ಅವರ ಒಂದು ಥಾಟ್ಸ್ ಗಳು ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಯ್ತು ಸೋ ಗಾಂಜಾ ವಿಚಾರ ಆಗಿರಬಹುದು ಹಾಗೆ ಒಂದಷ್ಟು ಏನು ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಕೂಡ ಅವರು ಮಾತಾಡ್ತಾರೆ ಅವರ ಒಪಿನಿಯನ್ ಅನ್ನು ತಿಳಿಸ್ತಾರೆ ಹೀಗೆ ನೇರವಾಗಿ ಮಾತಾಡೋ ಒಂದು ಸ್ವಭಾವವನ್ನು ಇಟ್ಕೊಂಡಿರುವಂತ ರಾಕೇಶ್ ಅಡಿಗ ಅವರು ಈ ಬಾರಿಯ ಬಿಗ್ ಬಾಸ್ ಓಟಿಟಿ ಸೀಸನ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೋ ಅವರ ಒಂದು ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಹೆಂಗೆ ಮನೆಯಲ್ಲಿ ನೇರ ಮಾತುಗಳನ್ನ ಆಡ್ತಾರ ಅಥವಾ ನಿಜವಾದ ರಾಕೇಶ್ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನು ಕೂಡ ಫುಲ್ ಎಕ್ಸೈಟ್ ಆಗಿದ್ದೀನಿ ಸೋ ನೋಡೋಣ ಬಿಗ್ ಬಾಸ್ ಇವತ್ತಷ್ಟೇ ಎಂಟ್ರಿ ಕೊಟ್ಟಿದ್ದಾರೆ ನಾಳೆಯಿಂದ ನಾಳೆ ಕೂಡ ಒಂದಷ್ಟು ಜನ ಎಂಟ್ರಿ ಕೊಡೋದಿದೆ ಸೊ ಹೆಂಗಿರುತ್ತೆ ಹೆಂಗೆ ಈ ಓಟಿಟಿ ಸೀಸನ್ ಹೋಗುತ್ತೆ ಅನ್ನೋದನ್ನ ನಾವು ನೀವು ಎಲ್ಲರೂ ಕೂಡ ನೋಡೋಣ ಸೊ ಬಿಗ್ ಬಾಸ್ ನ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ